ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟಿ ಕ್ಷೇತ್ರ ಆಳಂದ ಆಳಂದದಲ್ಲಿ ಸುಭಾಷ್ ಗುತ್ತೇದಾರ್ ಬಿಜೆಪಿ ಬಿಆರ್ ಪಾಟೀಲ್ ಕಾಂಗ್ರೆಸ್ ಜೆ ಡಿ ಎಸ್ ಮಹೇಶ್ವರಿ ವಾಲೆ ಇಲ್ಲೂ ಕೂಡ ಮೇಲ್ನೋಟಕ್ಕೆ ತ್ರಿಕೋನ ಅಂತ ಕಂಡರು ಆ ಮೇಲ್ಗಡೆ ಒನ್ ಟು ಯಾರು ಅಂದಾಗ ಅದು ಕಾಂಗ್ರೆಸ್ ಬಿಜೆಪಿ ನಡುವೆ ಹಣ ಹಣಿ ಆಗ್ತಾ ಇದೆ ಎರಡನೇ ವಿಚಾರ ಏನು ಅಂತಂದ್ರೆ ಗೆಲ್ಲೇಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಸುಭಾಷ್ ಗುತ್ತೇದಾರ್ ಅಂದ್ರೆ ಬಿಜೆಪಿ ಬಹಳ ದೊಡ್ಡಗಾರಿಕೆಯನ್ನು ಮಾಡ್ತಾ ಇದ್ದಾರೆ ಬಿ ಆರ್ ಪಾಟೀಲ್ ತಮ್ಮದೇ ಆದಂತ ಶೈಲಿಯ ರಾಜಕಾರಣ ಅವ್ರು ಯಾವ್ದಕ್ಕೂ ಕೇರ್ ಮಾಡಲ್ಲ ಮಂಚ ಸುಭಾಷ್ ಗೆ ಪಕ್ಷ ಇಲ್ಲಿ ಒಂದ್ ರೀತಿಯ ಶಕ್ತಿ ಅವ್ರಿಗೆ ಬಿಜೆಪಿ ಮತ್ತು ಅವರು ಕೂಡ ಶಕ್ತಿ ಸುಭಾಷ್ ಗೊತ್ತಿದಾರ್ ಅವರು ಕೂಡ ಶಕ್ತಿ ಯಾಕಂದ್ರೆ ಈ ಹಿಂದೆ ಜೆಡಿಎಸ್ ಗೆದ್ದಿದ್ದವರು ಎಂಟರಲ್ಲಿ ಎಂಟ್ರಲ್ಲಿ ಎಂಟ್ರಲ್ಲಿ ಬಿ ಬಿಆರ್ ಪಾಟೀಲ್ ಕೆಜೆಪಿಯಿಂದ ಗೆದ್ದಿದ್ರು ಇಲ್ಲಿ ಪಾರ್ಟಿ ನೋಡಿ ಕ್ಯಾರೆ ಯಾವ ಇಲ್ಲಿ ಹುಡುಗೋಸಿ ಏನೋ ಮೊನ್ನೆ ಏನೋ ಬಿಜೆಪಿಯಿಂದ ಗೆದ್ದವರು ಅಷ್ಟೇ ಸುಭಾಷ್ ಗೊತ್ತಿದ್ದಾರ್ ಬಟ್ ಇಲ್ಲಿ ತ್ರಿಕೋನ ಸ್ಪರ್ಧೆ ಮೇಲ್ನೋಟಕ್ಕೆ ಬಟ್ ವರ್ಸಸ್ ಕಾಂಗ್ರೆಸ್ ಹಾಗೂ ಬಿಜೆಪಿ ಸ್ವಲ್ಪ 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 ಚಟಕೆ ಚಟೋ ಇಷ್ಟು ಇಷ್ಟು ಅಂತರದಲ್ಲಿ ಕಾಂಗ್ರೆಸ್ ಮಾಡಿದೆ ಅಷ್ಟೇ ಯಾಕೆಂದ್ರೆ ಟೈಟ್ ವೈಟ್ ಇದೆ ಒಂದು ಪರ್ಸೆಂಟ್ ಮತದಲ್ಲಿ ಮಾತ್ರ ಒಂದು ಇದು ಡಬ್ಲ್ ಒಂದು ಉಲ್ಟ ಆಗ್ಬಹುದು ರಿಸಲ್ಟ್ ಅಂದ್ರೆ ಟ್ರೆಂಡು ಫಲಿತಾಂಶಕ್ಕೋಸ್ಕರ ಕಾಯ್ಬೇಕು ನೀವು ಎಲ್ಲಿವರೆಗೆ ಕಡೆ ಸುತ್ತಿನ ಫಲಿತಾಂಶದವರೆಗೂ ಕಾಯ್ಬೇಕು ಆಳಂದ ಆಳಂದದ ರಾಜಕಾರಣದ ಹಾಳ ಆಗ್ಲಾ ಇದೆಯಲ್ಲ ಯಾರೋ ಅರ್ಥ ಮಾಡ್ಕೊಳಕ್ ಸಾಧ್ಯ ಇಲ್ಲ ಆ ಮಟ್ಟಿಗೆ ಅದು ಇದೆ ಒಟ್ಟಾರೆ ವೀಕ್ಷಕರೇ ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ಪ್ರಕಾರ ಕಲಬುರಗಿ ಜಿಲ್ಲೆಯ ಒಂಬತ್ತು ಕ್ಷೇತ್ರಗಳಲ್ಲಿ ಅಫಜಲ್ಪುರ ಸೇಡಂ ಚಿಂಚೋಳಿ ಕಲಬುರಗಿ ಗ್ರಾಮೀಣ ಕಲಬುರಗಿ ದಕ್ಷಿಣ ಈ ಐದು ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಜೇವರ್ಗಿ ಚಿತ್ತಾಪುರ ಹಾಗೆ ಕಲಬುರಗಿ ಉತ್ತರ ಆಳಂಗದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮುನ್ನಡೆಯನ್ನು ಕಾಯ್ದುಕೊಂಡಿದ್ದಾರೆ ಇದು ಕರ್ನಾಟಕ ಟಿವಿಯ ಮಾರ್ಚ್ ತಿಂಗಳ ಮೆಗಾ ಸರ್ವೆ ಎಸ್ ಇನ್ನು ಚುನಾವಣೆ ಕೆಲವೇ ದಿನಗಳು ಬಾಕಿ ತಿರುಗಬಹುದು ಚೇಂಜ್ ಆಗಲ್ಲ ಕ್ಷೇತ್ರಗಳು ಯಾವುದು ಅಂತ ಹೇಳ್ಬಿಡ್ತೀನಿ ಜೇವರ್ಗಿ ಜೊತೆಗೆ ಚಿಂಚೋಳಿ ಹಾಗೆ ಕಲ್ಬುರ್ಗಿ ಉತ್ತರ ಇದೇ ಫಲಿತಾಂಶ ಮತ್ತೆ ದಕ್ಷಿಣ ಇದೇ ಫಲಿತಾಂಶ ಉಳಿಯಬಹುದು ಅನ್ನೋ ಲೆಕ್ಕಾಚಾರಗಳಿದೆ ಅದನ್ನು ಹೊರತುಪಡಿಸಿದ್ರೆ ಟ್ರೆಂಡ್ ಎತ್ಲಾ ಕಡೆ ಬೇಕಾದ್ರೂ ಗಾಳಿ ಬೀಸುತ್ತೆ ಏನ್ ಬೇಕಾದ್ರೂ ಆಗ್ಬೋದು ಇದು ಕಲಬುರಗಿ ಒಟ್ಟಲ್ಲಿ ಒಂಬತ್ತು ಕ್ಷೇತ್ರದಲ್ಲಿ ಐದರಲ್ಲಿ ಬಿಜೆಪಿ ನಾಲ್ಕರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ